ನಾವೆಲ್ಲ ನಿರೀಕ್ಷೆ ಮಾಡಿದ್ರಿ, ಅವರು ಬಡವರ ಲೆಕ್ಕಗಳ ರಾಮಯ್ಯ ಸಿದ್ದರಾಮಯ್ಯ ಏನಾದರೂ ಕೋಲಾರಕ್ಕೆ ಕೊಟ್ಟೆ ಕೊಡ್ತಾರೆ, ಏನಾದರೂ ಒಂದು ನಿರೀಕ್ಷೆ ನಾವು ಇಟ್ಕೊಬೋದು ಅನ್ನೋ ನಂಬಿಕೆ ನಮಗಿತ್ತು. ಅದರಂತೆ ಇವತ್ತು ಕೋಲಾರ ಜಿಲ್ಲೆ, ಯಾರಾದರೂ ಕೋಲಾರ ಜಿಲ್ಲೆಗೆ ಬಂದರೆ, ಜಿಲ್ಲಾ ಕೇಂದ್ರಕ್ಕೆ ಬಂದರೆ ಎಲ್ಲನ ಒಂದು ದಿವಸ ತಂಗಬೇಕು, ಏನಾದರೂ ನೋಡಬೇಕಂದ್ರೆ ತೋರ್ಸೋಕ್ಕೆ ನಮಗೇನೂ ಇಲ್ಲ. ಹೆಸ್ರಿಗೆ ಮಾತ್ರ ಶತಶೃಂಗ ಪರ್ವತ ಶ್ರೇಣಿ ಅಂತಿದೆ. ಅಂತರ್ಗಂಗೆ ಬೆಟ್ಟದಲ್ಲಿ ಸುಮಾರು 7-8 ಊರುಗಳಿದ್ದಾವೆ, ರಸ್ತೆ ಇದೆ, ಸರಿಯಾದ ಏನೂ ಅಷ್ಟೇ ಅಲ್ಲಿಗೆ ಹೋಗಿ ಬರೋವಂಥ ವ್ಯವಸ್ಥೆ ಇರಲಿಲ್ಲ. ಮೊನ್ನೆ ತಾನೇ ಅಲ್ಲಿ ಒಂದು ಆದಿಮ ಸಾಂಸ್ಕೃತಿಕ ಕೇಂದ್ರಕ್ಕೆ ಸಿದ್ದರಾಮಯ್ಯನವ್ರು ಭೇಟಿ ಕೊಟ್ಟಿದ್ದರು. ಭೇಟಿ ಕೊಟ್ಟಾಗ ಸುಮಾರು 3.80 ಕೋಟಿ ಹಣ ಅಲ್ಲಿನ ರಸ್ತೆ ಅಭಿವೃದ್ಧಿಗೆ ನೀಡಿ ಅಲ್ಲಿ ನೋಡ್ಕೊಂಡು ಹೋದಂಥ ಸಿದ್ದರಾಮಯ್ಯನವರು. ಕೋಲಾರ ಜಿಲ್ಲೆಯಲ್ಲಿ ಇದು ಕಲಾವಿದರು, ಬಯಲುಸೀಮೆ ಪ್ರದೇಶ, ಇಲ್ಲಿ ಒಳ್ಳೆ ಕಲಾವಿದರಿದೆ, ಕಲಾವಿದರಿದ್ದಾರೆ, ಸಾಹಿತಿಗಳಿದ್ದಾರೆ, ಚಿಂತಕರಿದ್ದಾರೆ. ಇಲ್ಲಿ ಏನಾದರೂ ಒಂದು ಅಧ್ಯಯನ ಕೇಂದ್ರ ಮಾಡಬೇಕು, ತರಬೇತಿ ಕೇಂದ್ರ ತೆರೀಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಕೋಲಾರ ಆದಿಮ ಬೆಟ್ಟ, ಇದು ಅಂತರ್ಗಂಗೆ ಬೆಟ್ಟ ಮೇಲಿರುವಂಥ ಶಿವಗಂಗೆಯಲ್ಲಿರುವಂಥ ಆದಿಮ ಕೇಂದ್ರಕ್ಕೆ ಸುಮಾರು 10 ಕೋಟಿಗಳ ಒಂದು ಅನುದಾನ ನೀಡೋದ್ರ ಮುಖಾಂತರ ಇವತ್ತು ಪ್ರವಾಸಿ ತಾಣ ಕೋಲಾರನ್ನು ಮಾಡೋಕ್ಕೆ ಹೊರಟಿದ್ದಾರೆ. ಹೃದಯಪೂರ್ವಕವಾಗಿ ನಾವು ಆದಿಮಕ್ಕೆ ಅವ್ರ ಹಣ ನೀಡೋದಕ್ಕೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಇವತ್ತು ಏನು ಸಿದ್ದರಾಮಯ್ಯನವರ ಸರ್ಕಾರ ಬಜೆಟನ್ನು ಮಂಡನೆ ಮಾಡಿರೋದು ಸಾಮಾಜಿಕ ನ್ಯಾಯ. ಏನು ಈ ರಾಜ್ಯದಲ್ಲಿ ಜನಸಂಖ್ಯೆ ಆಧಾರದ ಮೇಲೆ ಎಲ್ಲ ಜಾತಿಗೆ ಆದ್ಯತೆ ಕೊಟ್ಟು ಬಜೆಟನ್ನು ಸನ್ಮಾನ್ಯ ಸಿದ್ದರಾಮಯ್ಯನವರು ಮಂಡನೆ ಮಾಡಿದ್ದಾರೆ. ಇದರಲ್ಲಿ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಮೊದಲನೇದಾಗಿ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ. ಶೋಷಿತ ಸಮುದಾಯಗಳ ಪರವಾಗಿ ಎಲ್ಲ ಜಾತಿಯ ಬಡವರು, ರೈತರು, ಕೂಲಿ ಕಾರ್ಮಿಕರು, ಎಲ್ಲ ಜನರಿಗೆ ಸಾಮಾಜಿಕ ನ್ಯಾಯವಾಗಿ ಈ ರಾಜ್ಯದ ಬಜೆಟನ್ನು ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ. ಆದಿಮಗೆ ಏನು ಸಿದ್ದರಾಮಯ್ಯನವರು ಈ ಬಜೆಟ್ ಮಂಡಿದ್ದಾರೆ, ಇವತ್ತು ಕೋಲಾರ ಜಿಲ್ಲೆಯ ಅತ್ಯುತ್ತಮವಾದಂತಕ್ಕಂಥ ಒಂದು ಪ್ರವಾಸ ತಾಣವಾಗಿ ಆಗುತ್ತೆ. ಅದಕ್ಕೆ ಸಿದ್ದರಾಮಯ್ಯನವರು ಆದಿಮಕ್ಕೆ ಕೊಟ್ಟಿರತಕ್ಕಂಥ ಅನುದಾನವನ್ನು ನಾವು ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಮೊದಲನೇದಾಗಿ ಅಭಿನಂದನೆಗಳು, ಕೋಲಾರ ಜಿಲ್ಲೆಯ ಪರವಾಗಿ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೀವಿ.